ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆನಮಂಗಲ ತಾಲೂಕಿನ ಗಡಿ ಗ್ರಾಮವಾದ ಮರಳುಕುಂಟೆ ಗ್ರಾಮದಲ್ಲಿರುವ ಮರಳುಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಸಲಾಯಿತು. ಇನ್ನು ಚುನಾವಣಾ ಕಣಕ್ಕೆ ಒಂದು ಮೈತ್ರಿ ಪಕ್ಷ, ಮತ್ತೊಂದು ಸಾಮಾನ್ಯ ಪಕ್ಷವಾಗಿ ಕಣಕ್ಕಿಳಿದಿದ್ವು. ಮೈತ್ರಿ ಪಕ್ಷವಾದ ಸಾಲಗಾರರ ಪಕ್ಷದ ಕ್ಷೇತ್ರಕ್ಕೆ 5-5, ಸಾಮಾನ್ಯ 1, ಮಹಿಳಾ ಮೀಸಲು 2, ಪರಿಶಿಷ್ಟ ಜಾತಿ 1, ಹಿಂದುಳಿದ ವರ್ಗ 2 ಹಾಗೂ ಪರಿಶಿಷ್ಟ ಪಂಗಡ 1 ಸೇರಿದಂತೆ ಒಟ್ಟು 11 ಪ್ರತಿನಿಧಿಗಳು ಸಾಲಗಾರರ ಕ್ಷೇತ್ರದ ಪಕ್ಷದಿಂದ ಜಯಶೀಲರಾದ್ರು. ಇದರ ಚುನಾವಣಾ ದಿನಾಂಕದಿಂದ ಮುಂದಿನ 5 ವರ್ಷಗಳ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನು ಇವತ್ತು ನಿಗದಿಪಡಿಸಲಾಗಿದ್ದು, ಸದರಿ ಚುನಾವಣೆಯಲ್ಲಿ ಸ್ಪರ್ಧಿಸಿರ್ತಕ್ಕಂಥ ಅಭ್ಯರ್ಥಿಗಳು ಮುಂದಿನ 5 ವರ್ಷಗಳಿಗೆ ಆಯ್ಕೆಯಾಗಿರ್ತಕ್ಕಂಥವರು ನಾಗಭೂಷಣ್ ಎಚ್, ನರಸಿಂಹಮೂರ್ತಿ ಎಲ್, ಲಿಂಗರಾಜು, ವೀರಣ್ಣ, ರಾಮಕೃಷ್ಣಯ್ಯ ಡಿ. ಇಷ್ಟು ಜನ ಸಾಮಾನ್ಯ ಮತಸ್ಥಾನದಿಂದ ಅತಿ ಹೆಚ್ಚಿನ ಮತ ಗಳಿಸಿ ಚುನಾಯಿತರಾಗಿದ್ದಾರೆ. ಹಿಂದುಳಿದ ವರ್ಗ ಮೀಸಲು ಮತಸ್ಥಾನದಿಂದ ರಾಜಣ್ಣ ಹಾಗೂ ಮಂಜುನಾಥ ಡಿ ಬಿ ಇವರು. ವಿಶಿಷ್ಟ ಜಾತಿ ಮೀಸಲು ಮತಸ್ಥಾನದಿಂದ ವೆಂಕಟಾಚಲಯ್ಯವರು ಅತಿ ಹೆಚ್ಚಿನ ಮತಗಳಿಸಿ ಚುನಾಯಿತರಾಗಿದ್ದಾರೆ. ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಹನುಮಂತಯ್ಯವರು ಈಗಾಗಲೇ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಮಹಿಳಾ ಮೀಸಲು ಮತಸ್ಥಾನಕ್ಕೆ ತಾರಾ ಮತ್ತೆ ಹನುಮಕ್ಕ ಅವರು ಅತಿ ಹೆಚ್ಚಿನ ಮತಗಳಿಸಿ ಚುನಾಯಿತರಾಗಿದ್ದಾರೆ. ಸಾಲಗಾರರು ಅಲ್ಲದ ಕ್ಷೇತ್ರಕ್ಕೆ ಹನುಮಯ್ಯ ಅವರು ಅತಿ ಹೆಚ್ಚಿನ ಮತಗಳಿಸಿ ಚುನಾಯಿತರಾಗಿರ್ತಾರೆ. ಸಾಲಗಾರರ ಸಾಮಾನ್ಯ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ 5 ನಾಗಭೂಷಣ್, ರಾಮಕೃಷ್ಣಯ್ಯ, ವೀರಣ್ಣ, ನರಸಿಂಹಮೂರ್ತಿ ಹಾಗೂ ಲಿಂಗರಾಜು ಎಂಬುವರು ಜಯಶೀಲರಾದ್ರೆ, ಮಹಿಳಾ ಮೀಸಲಾತಿಯಿಂದ ತಾರಾ ಮತ್ತು ಹನುಮಕ್ಕ, ಪರಿಶಿಷ್ಟ ಜಾತಿಯಿಂದ ವೆಂಕಟಾಚಲಯ್ಯ, ಹಿಂದುಳಿದ ವರ್ಗದಿಂದ ರಾಜಣ್ಣ ಮತ್ತು ಮಂಜುನಾಥ್, ಪರಿಶಿಷ್ಟ ಪಂಗಡದಿಂದ ಹನುಮಂತರಾಯಪ್ಪ ಸೇರಿದಂತೆ ಒಟ್ಟು 11 ಅಭ್ಯರ್ಥಿಗಳು ಜಯಶೀಲರಾಗಿ ಗೆಲುವಿನ ಕೇಕೆ ಹಾಕಿದ್ರು. ಅದರಲ್ಲೂ ಮುಖ್ಯವಾಗಿ ಪರಿಶಿಷ್ಟ ಪಂಗಡದಿಂದ ಸ್ಪರ್ಧಿಸಿದ್ದ ಹನುಮಂತರಾಯಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದು ವಿಶೇಷವೆನಿಸಿತ್ತು. ನಾವು ಎಲ್ಲ ರೈತಾಪಿ ವರ್ಗದವರೆಲ್ಲ ಸೇರ್ಕೊಂಡು ತಂಡ ಮಾಡ್ಕೊಂಡು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ವು. ಒಗ್ಗಟ್ಟಾಗಿ ಹೋರಾಟ ಮಾಡೋದಕ್ಕೆ ಎಲ್ಲ ರೈತ ಬಂದವರು ಪಕ್ಷಾತೀತವಾಗಿ ನಮಗೆ ಬೆಂಬಲ ವಹಿಸಿ ನಮ್ಮ ತಂಡನ 10-10 ಜಯಶೀಲ ಮಾಡಿದ್ದಾರೆ. ಅವ್ರಿಗೆ ಮೊದಲವಾಗಿ ಕೃತಜ್ಞತೆ ಸಲ್ಲಿಸ್ತೀನಿ. ಒಟ್ಟು ಸಾಲಗಾರರ ಸಂಖ್ಯೆ 123 ಮತ ಇದ್ದವರು. 123 ಸಲ 100 ಚುನಾವಣೆ ಆಯಿತು. ಅದರಲ್ಲಿ ನಮ್ಮ ತಂಡ ಎಲ್ಲ ಅತ್ಯಧಿಕ ಮತ 85 ನಮ್ಮ ಆಪರೇಟರ್ಗೆ ಎಲ್ಲ 40 ಅತ್ಯಧಿಕ ಮತದಿಂದ ಜಯಶೀಲರಾಗಿದ್ದು ಎಲ್ಲರೂ. ಇದು ಈ ಗೆಲುವು ಮೊದಲವಾಗಿ ರೈತರಿಗೆ ನಾವು ಅರ್ಪಿಸ್ತೀವಿ, ಸಹಕಾರ ಬಂಧುಗಳಿಗೆ ಅರ್ಪಿಸ್ತೀವಿ. ಮುಂದೆ ಥರ ನಮ್ಮ ಏನು ಸಹಕಾರ ಸಂಘಕ್ಕೆ ಆಯ್ಕೆ ಮಾಡಿ ಕಳಿಸ್ತಾರೆ, ಈ ಸಂಘನ ಉತ್ತಮ ರೀತಿಯಲ್ಲಿ ಸಂಘನ ಉತ್ತಮಕ್ಕೆ ಏರಿಸಬೇಕು ಅಂತ ಒಂದು ಅಭಿಪ್ರಾಯದಿಂದ ಅವ್ರಿಗೆಲ್ಲ ಮೊದಲೇ ಕೃತಜ್ಞತೆ ಹೇಳಿ ಅವಾಗೆಲ್ಲ ಒಗ್ಗಟ್ಟಾಗಿ ಎಲ್ಲ ನಿರ್ದೇಶಕರು ಸೇರಿ ಈ ಸಂಘಕ್ಕೋಸ್ಕರ ದುಡಿಬೇಕು ಅಂತ ಶ್ರಮ ಪಡ್ತೀವಿ. ಇನ್ನು ಚಲಾವಣೆ ಮಾಡಬಹುದಾಗಿದ್ದ 123 ಮತಗಳಲ್ಲಿ 1 ಮತ ಅಮಾನ್ಯವಾಗಿದ್ದು ಉಳಿದ 122 ಮತಗಳಲ್ಲಿ 122 ಮತಗಳನ್ನು ಚಲಾಯಿಸಲಾಗಿತ್ತು. ಹೆಂಗೆ ಅಭಿವೃದ್ಧಿ ಮಾಡಬೇಕು? ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಸಂಘಕ್ಕೆ ಬರಬೇಕಾಗಿ ಸರ್ಕಾರಿ ವಂತಿಗೆ ಅಂದರೆ ಏನು ಬಡ್ಡಿ ದುಡ್ಡು ಸಾಲದ ಮೇಲೆ ಎಲ್ಲ ಈ ನಿಷೇಧ ಆಗಿರೋದು ಎಂತ ಸಾಲ ಮನ್ನಾ ಆಗಿದೆಯಲ್ಲ, ಆ ದುಡ್ಡೆಲ್ಲ ಬಂದರೆ ಇಲ್ಲಿ ಬೇಕಾದಷ್ಟು ಕೆಲಸ ಈಗೇನು ಇದು ಒಂದು ಚತುರ್ ಥರ ಮಾಡಿದರೆ ಇದನ್ನು ಇಂಪ್ರೂವ್ ಮಾಡಬೇಕು. ಆಮೇಲೆ ಬೇರೆ ಇನ್ನೂ ಬೇಕಾದಷ್ಟು ಕೆಲಸ ಇದೆ. ಅದಕ್ಕೆ ಎಲ್ಲದಕ್ಕೂ ಬೇರೆ ದುಡ್ಡು ಯಾರು ಕೊಡಲ್ಲ, ಇದಕ್ಕೆ ಸಂಘದ ದುಡ್ಡೆಲ್ಲ ಉತ್ಪತ್ತಿ ಮಾಡಿಕೊಂಡು ಇರ್ಬೋದು. ಇಲ್ಲ ನಮ್ಮ ಉತ್ಪತ್ತಿಗೆ ತಕ್ಕನಾಗಿ ನೋಡಿಕೊಂಡು ಮಿತವಾಗಿ ಏನು ಮಾಡಕ್ಕೆ ಸಾಧ್ಯ ಅದನ್ನು ಮಾಡ್ತೀವಿ. ಒಟ್ಟಾರೆ 5 ಅವಧಿಗೆ ಆಯ್ಕೆಯಾದ 11 ಜನ ಸ್ಪರ್ಧಿಗಳು ಮರಳುಕುಂಟೆ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನು ಅನುದಾನಗಳಿಂದ, ಸಂಘ ಸಂಸ್ಥೆಗಳಿಂದ, ಸರ್ಕಾರದ ನೆರವಿನಿಂದ ಹಾಗೂ ಇನ್ನಿತರ ಮೂಲಗಳಿಂದ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದು ಅಲ್ಲಿನ ರೈತರ ಬದುಕನ್ನು ಮತ್ತಷ್ಟು ಹಸನಗೊಳಿಸಲಿ ಎಂಬುದೇ ನಮ್ಮ ಆಶಯ. ಕ್ಯಾಮರಾ ಪರ್ಸನ್ ಜೊತೆ ಕಿಶೋರ್, ಭವಾನಿ ವಾಹಿನಿ. ಇಲ್ಲಿಗೆ ಭವಾನಿ ವಾಹಿನಿಯ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಾನು ಮಧು.